So last meeting, sorry. Last meeting. Okay. ರೀಸೆಂಟಾಗಿ ಒಂದಷ್ಟು ಈ ಫ್ಯಾನ್ಸ್ ವಾರ್ ಒಂದು ಇದೊಂದು ನಡೆಯುತ್ತೆ ಮಧ್ಯದಲ್ಲಿ, ಅಥವಾ ನಿಮ್ದೊಂದು ಕಾಂಟ್ರವರ್ಸಿ ಏನೋ ಒಂದು ಮೊನ್ನೆ ಹೇಳೋದು ಇಷ್ಟಪಟ್ಟರು ಏನೋ ಒಂದು ಅದೇನು ಸರ್ ಆ್ಯಕ್ಚುಲಿ ಅದು ಆಗಿದೆ ಏನು ಪ್ರೊಸೆಸ್ ಸರ್? ಕಾಂಟ್ರವರ್ಸಿ ನನಗೆ ಅದು ಯಾವುದೋ 3 ವರ್ಷದಿಂದ ಆಗಿರೋದನ್ನು ಇವಾಗ ತಿರ್ಗಾ ಅದು ಯಾಕೆ ಬಂತು ಅಂತ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ನಾವದನ್ನು ಆವಾಗಲೇ ಕ್ಲಾರಿಟಿನೂ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ರೆ ಅದು ಎಲ್ಲೋ ಒಂದು ಕಡೆ ಅದು ಅದಕ್ಕೂ ತಿರ್ಗಾ ಏನಾದ್ರೂ ಮಾತಾಡ್ತಾರೆ. ಬಿಕಾಸ್ ಹಂಗಿತ್ತು, ಯಾಕಂತಂದರೆ ಸಂದರ್ಭ ಹಂಗಿತ್ತದು. ನಾವು ಕರೋನಾ ಕಾಸ್ಗೋಸ್ಕರ ಮಾಡಿದಂಥ ಸಾಂಗಲ್ಲಿ ಯಾಕೆ ಸುದೀಪ್ ಸರ್ನ ಬಿಟ್ಟಿದ್ದೀರಾ ಆ ಥರ ಈ ಥರ ಅಂತ ನಾವು ಬಿಟ್ಟಿಲ್ಲ. ನಾವು ಅಪ್ರೋಚ್ ಮಾಡಿದ್ದೀವಿ, ಕೇಳಿದ್ದೀವಿ, ಒಂದು 5-6 ಸತಿ ಫಾಲೋಅಪ್ಪು ಮಾಡಿದ್ದೀವಿ. ಅದು ಅವರು ಕೊಡೋದು ಬಿಡೋದು ಅವ್ರ ವೈಯಕ್ತಿಕವಾದಂಥ ಚಾಯ್ಸು. ಅದಕ್ಕೆ ಅವ್ರ ಕಡೆಯಿಂದ ಯಾರಾದರೂ ಸ್ಪಷ್ಟನೇ ಕೊಟ್ಬಿಟ್ಟಿದ್ರೆ ಆಗೋಗಿರೋದು, ಬಟ್ ಅವರು ಯಾರೂ ಕೊಟ್ಟಿಲ್ಲ, ಸೊ ನಾವು ಸೈಲೆಂಟ್ ಆದ್ವಿ ಅಷ್ಟೇ. ಹಂಗಾಗಿ ಅದು ಇವಾಗ ತಿರ್ಗಾ ಎತ್ಕೊಂಡಿದೆ ಅದು, ನೋಡಿ ನೀವು ಅವಾಗ ಬಿಟ್ಟಂಗೆ ಮಾಡಿದ್ರಿ, ಬಾಯಿಗೆ ಬಂದಂಗೆ ಏನೇನೋ ಇದು ಮಾಡ್ತಿದ್ದಾರೆ. ಸೊ ಇವಾಗ ರೈಟ್ ನಾವು ಬೆಳಗ್ಗೆಯಿಂದನೂ ಅಷ್ಟೇ. ಈಗ ಆ್ಯಕ್ಚುಲಿ ನಾನು ಡೊಳ್ಳು ಸಿನಿಮಾ ಪ್ರಮೋಷನಲ್ಲಿ ಈ ಬರೀ ಇದೇ ಕ್ವಶನ್ ಬರ್ತಾ ಇದೆ, ಏನು ಆನ್ಸರ್ ಮಾಡಬೇಕು ಏನು ಅದಕ್ಕೆ ಎಷ್ಟು, ದಟ್ ಇಸ್ ದ ಥಿಂಗ್ ಬ್ರದರ್. ಅಷ್ಟೇ ಆಗಿರೋದು, ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾವು ಅವರು ಈಗ ನೋಡಿ, ನಾನೊಂದು ಹಿಂದಿ ಸಿನಿಮಾ ಮಾಡ್ತಾಯಿದ್ದೀನಿ, ಬಾಲಿವುಡ್ ಸಿನಿಮಾ. ಆ ಸಿನಿಮಾ ರಿತೇಶ್ ದೇಶ್ಮುಖ್ ಅವ್ರಿಗೆ ಪಿಚ್ ಮಾಡಿದ್ವಿ ಫಸ್ಟು. ರಿತೇಶ್ ದೇಶ್ಮುಖ್ ಅವರು ಏ ಸುದೀಪ್ ಸ್ಪೋಕ್ ವೆರಿ ಹೈ ಅಬೌಟ್ ಯು ಅಂತ ಹೇಳಿದ್ರು. ಸೊ ಸುದೀಪ್ ಹಾಂ ಪ್ರೌಡ್ ಫೀಲ್ ಆಗುತ್ತೆ, ನೋಡಿದೆ ಹೆಂಗೆ ಸಪೋರ್ಟ್ ಮಾಡ್ತಾರೆ. ಅವ್ರು ಮಾಡಲಿಲ್ಲ ಅವ್ರ ಜೊತೆ ನಾವು, ಅದು ಬಿಡಿ, ದಟ್ಸ್ ಅ ಡಿಫ್ರೆಂಟ್ ಪಾರ್ಟ್. ಬಟ್ ನಂದು ಬೇರೆ ಅಂದರೆ ದಟ್ ಈಸ್ ಅ ಥಿಂಗ್, ಅಷ್ಟು ಹೆಲ್ದಿಯಾಗಿದೆ. ಈ ಯಾರೋ ಏನೋ ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಮಾಡೋದ್ರಿಂದ ಸಂಬಂಧಗಳೇ ಹಾಳಾಗೋಗ್ಬಿಡುತ್ತೆ, ಸರಿನಾ? ಹಾಂ ಅನ್ಕೊಂತಾರೆ ಅದು. ಆಮೇಲೆ 10 ಸತಿ ನಿಮಗೆ ಒಂದು ಸುಳ್ಳನ್ನೇ 10 ಸತಿ ಹೇಳಿದ್ರೆ ಅದು ಸತ್ಯ ಆಗುತ್ತೆ, ಸರಿನಾ? ಸುಳ್ಳೇ ಸತ್ಯ ಆಗುತ್ತೆ 10 ಜನ ಕೇಳಿದ್ರೆ ಅದೇ ಸತ್ಯ ಆಗುತ್ತೆ. ಸೊ ದಟ್ ಇಸ್ ವಾಟ್ ಅದಾಗ್ತಾ ಇದೆ ನನಗೆ. ಅದರ ಅದರಿಂದ ಯಾರಿಗೇನು ಸಂತೋಷ ಸಿಗುತ್ತೋ ಖುಷಿ ಸಿಗುತ್ತೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಅದೆಲ್ಲ ಆದ್ಮೇಲೆ ನಾವು ಕ್ರಿಕೆಟ್ ಆಡಿದ್ದೀವಿ ಒಟ್ಟಿಗೆ, ಒಟ್ಟಿಗೆ ವಿ ಹ್ಯಾವ್ ಸ್ಪೆಂಡ್ ಟೈಮ್. ಐ ಡೋಂಟ್ ನೋ, ನಾವು ಯಾವತ್ತೂ ಅದ್ರ ಬಗ್ಗೆ ಮಾತಾಡೂ ಇಲ್ಲ, ಅದನ್ನು ಇದನ್ನು